ಕೆಬಟೂರು ತಾಲೂಕಿನ ಗಡಿಭಾಗದ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಗೆ ಸೇರಿದ ಚೀಕನಹಳ್ಳಿ ಗ್ರಾಮದಲ್ಲಿ ದಾಯದಿಗಳ ದ್ವೇಷಕ್ಕೆ ಸುಮಾರು 15 ಲಕ್ಷ ಮೌಲ್ಯದ ವಸ್ತುಗಳನ್ನು ಹಾಳು ಮಾಡಿದ ಘಟನೆ ನಡೆದಿದೆ. ದ್ವೇಷದ ದಳ್ಳುರಿಗೆ ಲೋಕೇಶ್ ಎಂಬುವರಿಗೆ ಸೇರಿದ ಮನೆ, ಒಂದು ಮಾರುತಿ ಓಮ್ನಿ ಕಾರು ಮತ್ತು ಮುಖ್ಯವಾಗಿ ಗ್ರಾಮದ ದೇವಾಲಯಗಳಿಗೆ ಮತ್ತು ಊರಿನ ಜನರಿಗೆ ನೀರು ಕೊಡುತ್ತಿದ್ದ 1000 ಅಡಿ ಆಳದ ಕೊಳವೆ ಬಾವಿಯ ಪೈಪ್ಗಳನ್ನು ಕತ್ತರಿಸಿ ಅದಕ್ಕೆ ಕಲ್ಲುಗಳನ್ನು ತುಂಬಿ ಹಾಳು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಡವೆ, ಹಣ, ಟಿವಿ ಮತ್ತು ಲ್ಯಾಪ್ಟಾಪ್ಗಳನ್ನು ತೆಗೆದುಕೊಂಡು ಹೋಗಿದ್ದು ಸುಮಾರು 15 ಲಕ್ಷದಷ್ಟು ನಷ್ಟ ಸಂಭವಿಸಿದೆ ಎಂದು ಲೋಕೇಶ್ ಅವರು ತಿಳಿಸಿದ್ದಾರೆ. ಇನ್ನು ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯಲು ಹೋದಾಗ ಗ್ರಾಮದ ಯುವಕನಾದ ಲೋಕೇಶ್ ಅವರು ಪತ್ರಿಕಾ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಾ ತಾನು ದುಡಿದ ಹಣದಲ್ಲಿ ಸ್ವಲ್ಪವಾದರೂ ತನ್ನ ಗ್ರಾಮಕ್ಕೆ ವಿನಿಯೋಗಿಸಬೇಕೆಂಬ ಮಹದಾಸೆಯಿಂದ ತಮ್ಮ ಸ್ವಂತ ಹಣದಿಂದ 1000 ಅಡಿ ಕೊಳವೆ ಬಾವಿಯನ್ನ ಕೊರೆಯಿಸಿದ್ದರು. ಇದನ್ನ ಕಂಡು ಸಹಿಸದ ದಾಯಾದಿಗಳು ಸಮಯಕ್ಕಾಗಿ ಕಾಯುತ್ತಿದ್ದಾಗ ಲೋಕೇಶ್ ಅವರ ಚಿಕ್ಕಮ್ಮ ವೀಣಾ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನ ಬಳಸಿಕೊಂಡು ವೀಣಾರ ಪತಿ ಸಿದ್ದಮಲ್ಲಯ್ಯ ಅವರು ತನ್ನ ಮೇಲೆ ಆರೋಪ ಬರಬಾರದು ಎಂಬ ಕಾರಣಕ್ಕೆ ಲೋಕೇಶ್ ಅವರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸಿದ್ದಾರೆ. ಇನ್ನು ಈ ಬಗ್ಗೆ ಲೋಕೇಶ್ ಅವರನ್ನ ವಿಚಾರಿಸಿದಾಗ ನಾವು ಮಾಡುವ ಸೇವಾ ಕಾರ್ಯವನ್ನ ಮತ್ತು ನನ್ನ ಏಳಿಗೆಯನ್ನ ಸಹಿಸದ ಇವರುಗಳು ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ. ನನಗೀಗ 33 ವರ್ಷ. ಇವರು ಹೇಳುವಂತೆ ನಾನು ವೀಣಾರಿಗೆ 20 ವರ್ಷದಿಂದ ಕಿರುಕುಳ ಕೊಡುತ್ತಿದ್ದಾನೆಂದು ಆರೋಪಿಸಿರುವುದು ಎಷ್ಟು ಸರಿ? ಆದರೂ ಇದುವರೆಗೂ ಏನು ಮಾಡಿಕೊಳ್ಳದ ವೀಣಾ ಅವರು ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು ಎಂದು ತಿಳಿಸಿದರು. ಆತರ ನೋಡಂಗಿದ್ರೆ ನಾನು ಹಾಸನಲ್ಲಿ ರಾತ್ರಿ 11:00 ಹೋಗಿ ಹಾಸ್ಪಿಟಲ್ ಹೋಗಿ ನೋಡ್ತಾ ಇರ್ಲಿಲ್ಲ ಅವರು. ಆ ನೋಡಕ್ ಹೋದಾಗ ನನಗೆ ಅರೇಂಜ್ಮೆಂಟ್ ಮಾಡಿ ಹೊಡೆದು ನನ್ನ ಕಾರ್ನೆಲ್ಲ ಗೆಜ್ಜಾಕಿ ಹೊಸಗಾಡಿ ನನ್ನ ಒಳಕೋ ಬರೋದ್ರೊಳಗೆ ನನ್ನ ಗಾಡಿ ಗೆಜ್ಜಾಕಿದ್ದಾರೆ. ಅದಕ್ಕೆ ದಾಖಲೆ ನಾನು ಕೊಡ್ತೀನಿ, ಫೋಟೋ ಕಾರ್ನು ಕೂಡ ಕೊಡ್ತೀನಿ, ಅದು ನೋಡಿರಿ. ಆಮೇಲೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ನಮ್ಮೂರಲ್ಲಿ ಯಾರಾದರೂ ಏನಾದ್ರು ಮಾಡ್ತಾರೆ ಅಂದರೆ ನಾನು ಅದು ಸಪೋರ್ಟ್ ಮಾಡ್ತೀನಿ. ಬಟ್ ನಮ್ಮೂರಲ್ಲಿ ಕೆಲವು ವಿಚಾರಗಳಲ್ಲಿ ಯಾವುದೇ ಊರಾಗಲಿ ಹಳ್ಳಿಯ ಮೇಲೆ ಅದು ಕಾಮನ್. ಈಗ 4 ಜನ ನನಗೊಳ್ಳೆ ಇರ್ತಾರೆ, 4 ಜನ ಆಗದರು ಇರ್ತಾರೆ. ಇನ್ನು ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವಂತೆ ಗಂಡ ಹೆಂಡಿರ ಜಗಳದಲ್ಲಿ ನನ್ನ ಹೆಸರನ್ನ ತಳುಕು ಹಾಕಿ ನನ್ನ ತೇಜ ವಧೆಗೆ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ವಿಶೇಷ ವರದಿ ಮಂಜುನಾಥ್ ಗೊಂಡಬಾಳ್, ಕನ್ನಡ ಟಿವಿ.